ಅಪ್ಪು ಸರ್ ಹೇಳಿದ್ದು ಅದು ನಮಗೆ ಒಂದು 2000 94 99 ಆಯಿತು. 99 4 ಎಂಟ್ರಿ ಆದ್ವಿ. ಒಂದು 99ವರೆಗೂ ಲೈಟ್ ಮ್ಯಾನು, ಕ್ಯಾಮ್ರಾ ಅಸಿಸ್ಟೆಂಟ್ ಈ ಕೆಲಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸರ್ವಿಸ್ ಆಗಿತ್ತು. 2000ಅಲ್ಲಿ ಹೇಳಿದ್ರು, 2000ಅಲ್ಲಿ ಜಿಮ್. ಹಾಂ, ಅಪ್ಪು ಸರ್ ಫಸ್ಟ್ ಪಿಕ್ಚರ್ದು ಎಷ್ಟನೇ ಇಸ್ವಿಲಿ? 2000 ಆ ಟೈಮಲ್ಲೇ ಎಂಟ್ರಿ ಆದಾಗ ಅಪ್ಪು ಪಿಕ್ಚರ್ದು ಆಯ್ತಲ್ಲ, ಆ ಅಪ್ಪು ಪಿಕ್ಚರಿಗೆ ಜಿಮ್ಮಿ ಬಂದಿರಲಿಲ್ಲ. ಅದಾದಮೇಲೆ ಅಭಿ ಬಂತು, ಅರಸು ಬಂತು. ಅಭಿ ಟೈಮಲ್ಲಿ ನಮ್ಮನ್ನು ಅಲ್ಲಿ ಕಳಿಸ್ತು. ಅಲ್ಲಿ ಕಳಿಸಿ ನಮಗೆ ಟ್ರೈನ್ ಅಪ್ ಮಾಡ್ಕೊಂಡು, ಅಲ್ಲಿ ಅಮೃತ ಅಂತ ಇದ್ದರು, ಅವ್ರ ಹತ್ರ ನಮ್ಮ ಹುಡುಗರು ಇಬ್ಬನ್ನು ಕಳಿಸ್ತಾ ಇದ್ದೀವಿ ಸ್ವಲ್ಪ ಟ್ರೈನ್ ಅಪ್ ಕೊಡಿ ಅಂತ. ಅವ್ರ ಹುಡುಗರು 3 ಜನ, ನಾವಿಬ್ಬರು ಆ ಜಿಮ್ಮಿ ತೊಗೊಂಡು ಸೀದಾ ಜೋಧ್ಪುರ್, ರಾಜಸ್ಥಾನ್ ಜೋಧ್ಪುರ್ಗೆ ಹೋಗಿ ಅಲ್ಲಿ ಹಿಂದಿ ಪಿಕ್ಚರಲ್ಲಿ, ಅಲ್ಲೇನು ನಮ್ಗೇನು ಫಸ್ಟ್ ಅಲ್ವಾ ಈ ಟ್ರಾಕ್ ಹಾಕೋದು, ಜಿಮ್ಮಿ ಪಿಟ್ ಮಾಡೋದು ಹೆಂಗೆ ಪಿಟ್ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ ಎಲ್ಲ ನೋಡ್ಕೊಂಡ್ವಿ. ಎಲ್ಲ ಸ್ವಲ್ಪ ಅಲ್ಲಿ ಆದಷ್ಟು ನಮ್ಮ ಬುದ್ಧಿವಂತಿಕೆಯಲ್ಲಿ ಏನೇನು ಕಲ್ತ್ಕೋಬೇಕಾದ ಸ್ವಲ್ಪ ಕಲ್ತ್ಕೊಂಡ್ವಿ. ಅಲ್ಲಿಂದ ಬಂದ್ವಿ, ಅಭಿ ಪಿಕ್ಚರ್ ಸ್ಟಾರ್ಟ್ ಆಯಿತು ಅಪ್ಪು ಸರ್ದು. ಆ ಅಪ್ಪಿ ಅಲ್ಲಿ ಜಿಮ್ಮಿ ಎಲ್ಲ ಪಿಟ್ ಮಾಡಿಕೊಟ್ವಿ. ಅವಾಗಂದರೆ ನಾವೇನು ಜಾಸ್ತಿ ಆಪ್ರೇಟರ್ ನಮ್ಗೇನು ಬತ್ತಿರಲಿಲ್ಲ, ಏನು ಬತ್ತಿರಲಿಲ್ಲ. ಎಲ್ಲ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಪಕ್ಕ ಮಾಡಿಕೊಂಡು ಅಲ್ಲಲ್ಲೆಲ್ಲ ನನ್ನ ಜಿಮ್ಮಿ ಇದೆ. ಬೆಂಗಳೂರಿಗೆ ಫಸ್ಟ್ ಜಿಮ್ಮಿ ಅಂದರೆ ಅದೇನೆ. ಹಾಂ, ಬೆಂಗಳೂರಿಗೆ ಫಸ್ಟ್ ಸ್ಟಡಿ ಕ್ಯಾಮ್ ಅಂದರೆ ಪೂರ್ಣಿಮಾ ಎಂಟರ್ಪ್ರೈಸಸ್ಸಲ್ಲೇ. ಪ್ರತಿಯೊಬ್ಬರು ಸ್ಟಡಿ ಕ್ಯಾಮಿಗೆ ಕಳಿಸಿದ್ದು ಅಪ್ಪು ಸಾರೆ, ದಾಮೋದರ್ ಅಂತ ಅವ್ರನ್ನ ಕಳಿಸಿದ್ರು ಬಾಂಬೆಗೆ ಟ್ರೈನಿಂಗಿಗೆ. ಅವರಾದಮೇಲೆ ಜಿಮ್ಮಿ ಜಿಪ್ಪಿಗೆ ಅಂತೇಳಿ ನನ್ನ ಮತ್ತು ಕುಮಾರ್ನ ಇಬ್ಬರನ್ನ ಕಳಿಸ್ತರು. ಆ ಜಿಮ್ಮಿ ಜಿಪ್ ಕೆಲಸ ಮುಗಿದ್ಮೇಲೆ ನನಗೂ ಯಾಕೆ ಮತ್ತೆ ಇಲ್ಲಿ ಬಂದಾಗ ಜಿಮ್ಮಿಗಳು ಬುಕ್ಕಿಂಗ್ ಇಲ್ಲ, ಕೆಲಸ ಇಲ್ವಲ್ಲ, ಏನು ಮಾಡೋದು ಏನು ಮಾಡೋದು ಅಂದಾಗ ನಾನು ಸ್ವಲ್ಪ ಜಿಮ್ಮಿ ಇಲ್ದಿದ್ದಾಗ ಸ್ಟಡಿ ಕ್ಯಾಮಿಗೆ ಅಸ್ಟೆಂಟ್ ಆಗಿ ಹೋಗ್ತಾ ಇದ್ದೆ ದಾಮೋದರ್ ಜೊತೆ, ನಾನು ಸೇಫ್ಟಿ ಪ್ರಕಾಶ್ ಅಂತೇಳಿ. ಇರಲಿಲ್ಲ ಇಲ್ಲ, ನಮಗೆ ಒಳ್ಳೆ ಎಕ್ವಿಪ್ಮೆಂಟ್ಸು ಸ್ಪೆಷಲ್ ಎಫೆಕ್ಟ್ ಹೆಚ್ಚು ಎಕ್ವಿಪ್ಮೆಂಟ್ ಅಂತ ತರಿಸಿದೆ ಪುನೀತ್ ಸರು, ಜಿಮ್ಮಿ ಆಗಲಿ ಸ್ಟಡಿ ಕ್ಯಾಮ್ ಆಗಲಿ ಬೇರೆ ಬೇರೆ ಕ್ಯಾಮ್ರಾಗಳೆಲ್ಲ. ಇವಾಗ ಅವರಿಗೆ ಸಿನಿಮಾ ಬಗ್ಗೆ ತುಂಬ ಕಾಳಜಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ತರಿಸ್ಬೇಕು. ಇಲ್ಲಿ ಯಾರು ಕೇಳಿದ್ರೆ ಬಾಂಬೆಯಿಂದ ತರಬೇಕು ಇಲ್ಲ ಚೆನ್ನೈಯಿಂದ ತರಬೇಕು ಅನ್ನೋರು. ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದಮೇಲೆ ಯೂನಿಟಿಗೆ ಒಳ್ಳೆ ಲೈಟ್ಗಳು, ಲೆನ್ಸ್ಗಳು, ಕ್ಯಾಮ್ರಾಗೆ ಒಳ್ಳೊಳ್ಳೆ ಲೆನ್ಸ್ಗಳು. ಈಗ ಅವ್ರದ್ದೊಂದು ಪಿಕ್ಚರ್ ಸ್ಟಾರ್ಟ್ ಆಯ್ತಂದರೆ ಯಾರೋ ಒಳ್ಳೆ ಕ್ಯಾಮ್ರಾಮನ್ ಬಂದು, ಸರ್ ಈ ಲೆನ್ಸು ಚೆನ್ನಾಗಿದೆ ಇವಾಗ, ಇದು ತರ್ಸೋಣ ನಿಮ್ಮ ಪಿಕ್ಚರಿಗೆ. ಹಾಂ ಆಯಿತು, ತರಿಸಿ ಶೂಟ್ ಮಾಡೋಣ ಅಂತೇಳಿ ಸರ್ ಬುಕ್ ಮಾಡಿಸೋರು. ಅಲ್ಲಿ ಬಾಂಬೆಲೇ ಇದ್ದಾರೆ, ಅವರಿಂದ ತರಿಸ್ಕೊಂಡು ಕೆಲಸ ಮಾಡ್ತಾಯಿದ್ದು. ಅದಾದ ನಂತರ ನಮ್ಮನ್ನು ಹಾಗೆ ಸ್ವಲ್ಪ ಡೆವಲಪ್ ಮಾಡಿದ್ರು ಅವರು. ಎಲ್ಲ ಕೆಲಸ ಕಲ್ತಿದ್ದು ಸಿನಿಮಾಗೆ ನಾವು ಎಂಟ್ರಿ ಆಗಿದ್ದು ಅಣ್ಣಾರ್ ಕಂಪ್ನಿಲೇ, ಡೆವಲಪ್ ಆಗಿದ್ದು ಅಲ್ಲೇ. ಇವತ್ತು ಒಂದು ತುತ್ತು ಅನ್ನ ತಿಂತೀವಿ ಅಂದರೆ ಅವ್ರ ಹೆಸರೇಳೆ ತಿನ್ಬೇಕು. ಯಾಕಂದರೆ ಸಿನಿಮಾಗೆ ಕಾಲು ಇಡ್ಬೇಕಾದ್ರೆ ಗೊತ್ತಿಲ್ಲದವ್ರನ್ನ ಯಾರನ್ನೂ ಕರ್ಕೊಬಂದು ಇಂಥಲ್ಲಿ ಮಾಡುವಂತಿಲ್ಲ. ಒಂದು ಹೇಳ್ದಲ್ಲ ಬೇಸಿಕ್ ನಮಗೆ ಇನ್ಸ್ಟಿಟ್ಯೂಟ್ ಇದ್ದಂಗೆ, ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಒಂದು ನಮಗೆ ಒಂದು ಯೋಗ್ಯತೆ ಇದೆ ಅಂದರೆ ಅಮೂಲತ ಅವರೇ ಕಾರಣ. ಅವ್ರ ಕಂಪ್ನಿಲಿ ಕೆಲಸ ಮಾಡಿದ್ದು ಅದೊಂದು ಒಂದು ಒಂದು ಕುಟುಂಬದ ಥರ. ಈ ಕೆಲಸಗಾರರು ಇವ್ರು ಆ ಕೆಲಸದವರು ಇದು ಈ ಕೆಲಸದನ್ನ ಅಣ್ಣವ್ರ ಪಿಕ್ಚರ್ ಅಣ್ಣವ್ರ ಕಂಪ್ನಿಲಿ ಪಿಕ್ಚರ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ. ನಾನು ಕ್ಯಾಮ್ರಾ ಅಸಿಸ್ಟೆಂಟು, ಪ್ರೊಡಕ್ಷನ್ ಕೆಲಸ ಮಾಡಬಾರ್ದು, ಸೆಟ್ ಬಾಯ್ ಕೆಲಸ ಮಾಡಬಾರ್ದು, ಅಥವಾ ಇನ್ನೊಂದು ಕೆಲಸ ಮಾಡಬಾರ್ದು ಅನ್ನಂಗಿಲ್ಲ. ಯಾರು ಫ್ರೀ ಆದರೆ ಎಲ್ಲ ಕೆಲಸ ಮಾಡ್ತಾರೆ. ಆ ಥರ ಒಂದು ಅದೊಂದು ಆ ಥರ ಒಂದು ಕಂಪ್ನಿ, ಆ ಥರ ಒಂದು ಒಂದು ಕೋಆರ್ಡಿನೇಷನ್ ನಾನು ಬೇರೆ ಎಷ್ಟೋ ಯೂನಿಟಲ್ಲಿ ನೋಡಿದ್ದೀನಿ, ಎಷ್ಟೋ ಇದರಲ್ಲಿ ಆ ಥರ ಎಲ್ಲೂ ಸಿಗಲಿಲ್ಲ ನಮಗೆ. ಆ ಒಂದು ಬೇಸಿಕಲ್ ನಮಗೆ ಒಂದು ಟ್ರೈನಪ್ ಅಲ್ಲಿ ಸಿಕ್ಕಿದ್ರಿಂದ ನಾವೊಂದು ಈ ಮಟ್ಟಕ್ಕೆ ಇವತ್ತಿನ ಈ ಮಟ್ಟಕ್ಕೆ ಒಂದು ನಿಮ್ಮಂಥ ಒಂದು ಚಾನಲ್ ಮೂಲಕ ಗುರುತಿಸ್ಕೊಳ್ಳೋಕ್ಕಾಯಿತು. ಕಲ್ತ್ಕೊಂಡಾದಮೇಲೆ ನಾವು ಮತ್ತೆ ರಿಟರ್ನ್ ಬಂದ್ವಿ ಬಾಂಬೆಯಿಂದ. ಇಲ್ಲಿ ಬೇರೆ ಬೇರೆ ಪಿಕ್ಚರ್ಗಳು ಸ್ಟಾರ್ಟ್ ಆಯಿತು. ಒಂದಿನ 2 ದಿನ ಜಿಮ್ಮಿ ಇರೋದು, ಫಸ್ಟ್ ಹೊಸಬರಲ್ಲ ಜಿಮ್ಮಿ ಅಂದರೆ ಹೆಂಗೆ ಮಾಡ್ತಾರೋ ಏನೋ ಅಂತೇಳಿ ಅಲ್ಲಿ ಇಲ್ಲಿ ಮಾಡೋದು. ನಮಗೆ ಸ್ವಲ್ಪ ಕೆಲಸ ಕಂಟಿನ್ಯೂ ಇಲ್ಲ ಅಂದರೆ ಪ್ರಾಬ್ಲಮ್ ಅಲ್ಲ ಬೆಂಗಳೂರಲ್ಲಿ ಜೀವನ ಮಾಡೋದು. ನಾನು ಸ್ಟಡಿ ಕ್ಯಾಮ್ ಕ್ಯಾಮ್ ಇದ್ದರೆ ಸ್ಟಡಿ ಕ್ಯಾಮಿಗೆ ಹೋಗುವೆ, ಇತ್ತಲೆಗೆ ಬೇರೆ ಮಾಮೂಲಿ ಯೂನಿಟ್ ಕ್ಯಾಮ್ರಾ ಇದ್ದರೆ ಯೂನಿಟ್ ಕ್ಯಾಮಿಗೆ ಹೋಗ್ತಾಯಿದ್ದೆ. ಹೋಗ್ತಾ ಹೋಗ್ತಾ ನಮಗೆ ಇನ್ನೊಂದು ಸ್ವಲ್ಪ ಇನ್ನೂ ಐಡಿಯಾ ಬಂತು, ನಾವು ಯಾಕೆ ಸ್ಟಡಿ ಕ್ಯಾಮ್ ಆಪ್ರೇಟರ್ ಆಗಬಾರ್ದು, ನಾವು ಯಾಕೆ ಸ್ಟಡಿ ಕ್ಯಾಮ್ ಕೆಲಸ ಕ್ರಮ ಮಾಡಬಾರ್ದು ಅಂತೇಳಿ ದಾಮಣ್ಣ ಅಂತೇಳಿ ಇದ್ದರು, ಅವ್ರ ಜೊತೆ ಅಸ್ಟೆಂಟಾಗಿ ಹೋಗಿ ಹೋದ್ವಿ.